ವಿಧಾನಸೌಧದಲ್ಲಿ ಇರುವವರು ಬರಿ ಕಾಸು ಕಾಸು ಅಂತಾರೆ ಇದನ್ನ ಮೊದಲೇ ಹೇಳಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಗೊತ್ತಿದೆ ವಿಧಾನಸೌಧ ಒಂದೇ ಅಲ್ಲ ಯಾವುದೇ ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಕಚೇರಿ ಎಲ್ಲ ನೋಡಿದ್ರು ಕೂಡ ಹಣ ಇಲ್ಲದೆ ಏನು ನಡೆಯೋದಿಲ್ಲ ವಿಧಾನಸೌಧದ ಅಧಿಕಾರಿಗಳು ಮಂತ್ರಿಗಳಿಗೂ ಕೊಡಬೇಕು ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಭ್ರಷ್ಟ ಆಡಳಿತ ಅನ್ನೋ ಹೆಸರಿದೆ ಮಂತ್ರಿಗಳ ಮೇಲೆ ಎಫ್ಐಆರ್ ಆದರೂ ಕೂಡ ಅದನ್ನ ಮುಚ್ಚಾಕ್ತಾರೆ ಎಲ್ಲವೂ ಕೂಡ ಸೆಟಲ್ಮೆಂಟ್ಗಳು ವಿಧಾನಸೌಧದಲ್ಲೇ ನಡೆಯೋ ಸೆಟಲ್ಮೆಂಟ್ಗಳು ಅಂತ ಹೇಳಿ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ವಿಧಾನಸೌಧದ ಪ್ರತಿಯೊಂದು ಗೋಡೆ ಬಿಡಬ್ಲ್ಯೂ ಆಫೀಸ್ ಇರಬಹುದು ಇರಿಗೇಷನ್ ಆಗಿರಬಹುದು ಯಾವುದೇ ಇಲಾಖೆ ಕಾಸಿಲ್ಲ ಏನೋ ನಡೀತಾ ಇಲ್ಲ ಕಾಸ್ ಯಾವ ಲೆವೆಲ್ ಅಂತಂದ್ರೆ ಅಧಿಕಾರಿಗಳು ಒಂದೊಂದು ಫೈಲ್ ಮೂವ್ ಮಾಡಬೇಕಾದ್ರೆ ಮಂತ್ರಿ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 40% 50% ಕಮಿಷನ್ ಇಲ್ಲದೆ ಯಾವ ಬಿಲ್ಲು ಕ್ಲಿಯರ್ ಆಗ್ತಾ ಇಲ್ಲ ಇದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆಫೀಷಿಯಲ್ ಆಗಿ ಕೊಟ್ಟಂತ ಕಾಗದ ಅದರ ಮೇಲೆ ಈಗ ಸರಿಯಾಗಿ ಹಣ ಕೊಡದೆ ಎಲ್ಲ ಕಾಂಟ್ರಾಕ್ಟರ್ ಗಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಧೈರ್ಯವಾಗಿ ಹೇಳಕ್ಕೂ ಕಷ್ಟ ಆಗ್ತಾ ಇದೆ ಕೆಲವರು ದಯಾಮರಣ ಕೇಳಿದ್ದಾರೆ ಇನ್ನ ಅಂತ ಅನೇಕ ಘಟನೆಗಳು ನಮಗೆಲ್ಲ ಮಾಹಿತಿ ವಿರೋಧ ಪಕ್ಷಕ್ಕೆಲ್ಲ ಬಂದಿದೆ ನಾವು ಅದನ್ನ ಚರ್ಚೆ ಮಾಡಕ್ಕೂ ಕೂಡ ಅವರು ಅವಕಾಶನ ಅದ ಅಸೆಂಬ್ಲಿಯಲ್ಲಿ ಕೂಡ ಮಾಡ್ಕೊಳ್ಳಲಿಲ್ಲ ಇರ್ಲಿ ಈಗ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೀವಿ ಜನರ ಧ್ವನಿ ಪ್ರಜೆಗಳ ಧ್ವನಿ ಇದೆಲ್ಲ ಕೂಡ ನಾವು ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೇವೆ ಕೂಡಲೇ ಸರ್ಕಾರ ಸತ್ಯಾಂಶನ ಈಚೆ ತರಬೇಕು ಒಳ್ಳೆ ನ್ಯಾಯಾಂಗ ತನಿಖೆ ಮಾಡಿ ಅಂತ ಹೇಳಿದೋ ಅವರು ಮಾಡೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಆರೋಪವನ್ನು ನಾವು ಗಮನಿಸ್ತಾ ಇದ್ವಿ ಒಂದು ರೀತಿಯಲ್ಲಿ ಸೆಟಲ್ಮೆಂಟ್ ಎಲ್ಲವೂ ಕೂಡ ವಿಧಾನಸೌಧದಲ್ಲೇ ನಡೀತಾ ಇದೆ ಪ್ರತಿಯೊಂದಕ್ಕೂ ಕೂಡ ಹಣ ನೀಡುವಂತಹ ದೌರ್ಭಾಗ್ಯ ಬಂದೊದಗಿದೆ ರಾಜ್ಯ ಒಂದರ್ಥದಲ್ಲಿ ದೇಶದಲ್ಲೇ ಭ್ರಷ್ಟಾಚಾರಕ್ಕೆ ಹೆಸರುವಾಸಿ ಆಗ್ತಾ ಇದೆ ಇದು ದುರಂತ ಅಂತ ಹೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ನಾವು ಗಮನಿಸ್ತಾ ಇದ್ವಿ ಡೇವಿನ್ನಿಂದಲೂ ಕೂಡ 40% ಕಮಿಷನ್ ಅನ್ನೋ ಆರೋಪವನ್ನು ಬಹಳ ಬಲವಾಗಿ ಪ್ರಯೋಗ ಮಾಡ್ತಾ ಇದೆ ಹಾಲಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಇದಕ್ಕೆ ಮತ್ತೊಂದು ಸಾಕ್ಷ್ಯ ಈಗ ಲಭ್ಯವಾಗಿದೆ ಅನ್ನೋ ಆರೋಪವನ್ನು ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಈಗಷ್ಟೇ ಪ್ರಿಯಾಂಕರ್ಗೆ ಅವರು ಕೂಡ ನ್ಯೂಸ್ ಪೋಸ್ಟ್ಗೆ ರಿಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು 40% ಕಮಿಷನ್ ಆರೋಪ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಸಿಕ್ಕಂತಾಗಿದೆ ನ್ಯಾಯಸಮ್ಮತವಾಗಿ ದುಡ್ಡದ ದುಡ್ಡದ ಆಗಿದ್ರೆ ಅಥವಾ ನ್ಯಾಯಸಮ್ಮತವಾದ ಕಾರ್ಯಕ್ಕೆ ಬಳಕೆ ಆಗಬೇಕಾಗಿದ್ದ ದುಡ್ಡದ ಆಗಿದ್ರೆ ಈ ರೀತಿಯಾಗಿ ಯಾಕೆ ತಗಲ ಹಾಕೊಳ್ತಾ ಇದ್ರು ಇದು ಭ್ರಷ್ಟರನ್ನಾಗಿ ಮಾಡೋ ಪ್ರಯತ್ನ ಹಾಗೆ ಭ್ರಷ್ಟರು ಸ್ವೀಕರಿಸ್ತಾ ಇರುವ ಹಣದ ಭಾಗವೇ ಅಂತ ಹೇಳಿ ನ್ಯೂಸ್ ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಪ್ರಿಯಾಂಕರ್ಗೆ ಅವರು 10.5 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ ಎಇ ಜಗದೀಶ್ ಅವರ ಬಳಿ ಇದ್ದ ಹಣವನ್ನು ಸದ್ಯಕ್ಕೆ ನ್ಯೂಸ್ ಪೋಸ್ಟ್ಗೆ ಲಭ್ಯವಾಗ್ತಾ ಇರುವ ಮಾಹಿತಿಯ ಪ್ರಕಾರ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಜಗದೀಶ್ ಅವರೇ ಬಾಯ್ಬಿಟ್ಟಿರೋದು ಇದು ಸಚಿವರೊಬ್ಬರಿಗೆ ಕೊಡ್ಲಿಕ್ಕೆ ಅಂತ ತಂದಿರುವ ಹಣ ಸಚಿವರ ಹೆಸರನ್ನು ಯಾವುದೇ ಕಾರಣಕ್ಕೂ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡೋ ಹಾಗಿಲ್ಲ ಯಾರು ಸಚಿವರು ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿ ಪೊಲೀಸರಿಗೇನೆ ಆವಾಸ್ ಹಾಕ್ತಿದ್ದಾರೆ ಜಗದೀಶ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಎಫ್ಐಆರ್ ದಾಖಲಾಗಿದೆ ನಾವು ಆ ಎಫ್ಐಆರ್ ನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ ಜಗದೀಶ್ ಅವರ ವಿರುದ್ಧವಾಗಿ ದೂರು ದಾಖಲಾಗಿದೆ ಬರೋಬ್ಬರಿ 10.5 ಲಕ್ಷ ರೂಪಾಯಿ ಹಣವನ್ನು ವಿಧಾನಸೌಧದ ಒಳಗಡೆ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಹಾಗೆ ಹಣವನ್ನು ಕೂಡ ಸೀಸ್ ಮಾಡಲಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ